ಅದೇ ರಾಮಲಿಂಗಾ ರೆಡ್ಡಿ ಅವರ ಒಂದು ಅಲಿಗೇಷನ್ ಮಾಡ್ತಾರೆ ಈಗ ರಾಜ್ಯ ಏನು ಈಗ ಅಕ್ಕಿ ಕೊಡಲಿಕ್ಕೆ ಮೋದಿ ಅವರಿಗೆ ಸಹಮತ ಇತ್ತು ಆದ್ರೆ ರಾಜ್ಯ ನಾಯಕರೇ ಅಲ್ಲೇನಂದ್ರೆ ಅದು ಪಿತೂರಿ ಮಾಡಿ ಅದನ್ನ ಆಗ್ಲಾರದ ಅಕ್ಕಿ ಬರಲಾರದ ಅಕ್ಕಿ ಸಿಗ್ಲಾರದಕ್ಕೆ ರಾಜ್ಯ ಬಿಜೆಪಿ ನಾಯಕರೇ ಕಾರಣ ಅಕ್ಕಿ ನೀವು 10 ಕೆಜಿ ಘೋಷಣೆ ಮಾಡಿದ್ರಲ್ಲ ರಾಜ್ಯ ನಾಯಕರು ಕೇಳಿದ್ರಾ ಕೇಂದ್ರ ನಾಯಕರು ಕೇಳಿದ್ರಾ ನಾವು 50 ಕೆಜಿ ಕೊಡ್ತೇವೆ ನಮ್ಮ ಓಟ್ ಕೊಡಿ ಪುಕ್ಸಾಟ ಘೋಷಣೆ ಮಾಡಕ್ಕೋಸ್ಕರ ಕಾಂಗ್ರೆಸ್ ಇದೆಯಾ 50 ಕೆಜಿ ಎಲ್ಲಿಂದ ಬರುತ್ತೆ 10 ಕೆಜಿ ಎಲ್ಲಿಂದ ಬರುತ್ತೆ ಮೈ ಮೇಲೆ ಜ್ಞಾನ ಇರಲಿಲ್ಲ ಘೋಷಣೆ ಮಾಡಬೇಕಾದ್ರೆ ಈ ಭಾರತೀಯ ಜನತಾ ಪಾರ್ಟಿ ಅಧಿಕಾರಿಗಳು ಪಕ್ಷದ ನಾಯಕರು ಅಡ್ಡ ಬರ್ತಾರೆ ಅಂತ ಹೇಳೋದಕ್ಕೆ ನಿಮಗೆ ನಾಚಿಕೆ ಆಗೋದಿಲ್ವಾ ಸುಳ್ಳು ಹೇಳೋದಕ್ಕೆ ಮತ್ತೊಂದು ಹೆಸರೇನೆ ಕಾಂಗ್ರೆಸ್ಸು ಬರೀ ಸುಳ್ಳೆ ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳು ಕೊಡೋದಕ್ಕೆ ಹ್ಯಾಕಾಗತ್ತೆ ಅಂತ ಸುಳ್ಳು ಹೇಳ್ತಾರಲ್ಲ ಇದಕ್ಕಿಂತ ಸರ್ಕಾರ ಬೇಕಾ ನಾನು ಅದಕ್ಕೋಸ್ಕರ ಹೇಳ್ತೀನಿ 10 ಕೆಜಿ ಘೋಷಣೆ ಕೊಡೋದಕ್ಕೆ ಕೇಂದ್ರ ಸರ್ಕಾರ ಅಡ್ಡ ಬರುತ್ತೆ ಕೇಂದ್ರ ಸರ್ಕಾರಕ್ಕೆ ಒಂದು ಮಾತು ಕೇಳಿದ್ರ ನೀವು ಚುನಾವಣಾ ಪ್ರಣಾಳಿಕೆ ಹಾಕ್ಬೇಕಾದ್ರೆ ಸುಳ್ಳೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ನ ಸುಳ್ಳೆ ರಾಮಲಿಂಗಾರೆಡ್ಡಿ ಬಿಡಿ ನಾನು ಅವ್ರ ಬಗ್ಗೆ ಹೇಳಕ್ ಹೋಗಲ್ಲ ಅವ್ರು ಹೇಳಿ ನೀವು ರಿಪೀಟ್ ಮಾಡ್ತಿದ್ದಾರೆ ಎಲ್ಲಾದರೂ ಕೂಡ ಹೇಳಬೇಕಾದ್ರೆ ಕೇಂದ್ರ ನಾಯಕರು ತಯಾರಿದ್ದಾರೆ ಚುನಾವಣಾ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಹೇಳಿ ಹಾಗಾರೆ ಮೋದಿ ತಯಾರಿದ್ರು ಒಂದ್ ಕಡೆ ಸಿದ್ದರಾಮಯ್ಯ ನಿನ್ನೆ ಹೋಗಿ ಮಹಾರಾಷ್ಟ್ರದ ಘೋಷಣೆ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅಡ್ಡ ಬರ್ತಾ ಇದ್ದಾರೆ ಕೊಡ್ತಾ ಇಲ್ಲ ಅಂತ ಇಲ್ಲಿ ರಾಮಲಿಂಗಾರೆಡ್ಡಿ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಮೋದಿ ತಯಾರಿದ್ದಾರೆ ರಾಜ್ಯ ನಾಯಕರು ಅಡ್ಡ ಬರ್ತಿದ್ದಾರೆ ಅಂತ ಸಿದ್ದರಾಮಯ್ಯ ರಾಮಲಿಂಗಾರೆಡ್ಡಿ ಒಂದು ಮೀಟಿಂಗ್ ಕುತ್ಕೊಳ್ಳಿ ಅವ್ರು ತೀರ್ಮಾನ ಮಾಡಿ ಮೋದಿ ಅಡ್ಡ ಬಂದರು ರಾಜ್ಯ ನಾಯಕರು ಅಡ್ಡ ಬರುವಂತ ಇಬ್ರು ಸುಳ್ಳೆ ನಾನು ಬೇಡ ಅಂತ ಹೇಳಿಲ್ಲ ಅಕ್ಕಿ ತಗೋಬೇಕಾದ್ರೆ ಎಲ್ಲಿಂದ ಬೇಕು ಬರುತ್ತೆ ತಿಳ್ಕೊಬೇಕಲ್ಲ ನೀವು ಕಾರ್ಪೊರೇಷನ್ ಆಫ್ ಇಂಡಿಯಾ ಲೆಟರ್ ಕೊಟ್ಟಿದ್ದೆ ನಾನು ಹೇಳ್ತಾರ ಅದಕ್ಕೆ ನಾನು ಹೇಳ್ತಾ ಇರೋದು ಇದನ್ನೆಲ್ಲವೂ ಕೂಡ ಚರ್ಚೆ ಜನಗಳ ಮುಂದೆ ಹೋಗೋಣ ಜನ ತೀರ್ಮಾನ ಮಾಡ್ತಾರೆ